ಅಂಗನವಾಡಿ ನೌಕರರ ಕೆಲಸಕ್ಕೆ ಆಪತ್ತು ಸಿಎಂ ಹೇಳಿದ್ದೇನು ರಾಜ್ಯದಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಪೂರ್ವ ಪ್ರಾಥಮಿಕ ಶಾಲೆಯನ್ನಾಗಿ ಉನ್ನತೀಕರಿಸಲು ಸರ್ಕಾರ ಚಿಂತನೆಯನ್ನ ನಡೆಸಿದೆ ಸರ್ಕಾರಿ ಶಾಲೆಗಳಂತೆ ಅಂಗನವಾಡಿ ಕೇಂದ್ರದಲ್ಲೂ ಮಕ್ಕಳ ದಾಖಲಾತಿ ಪ್ರಮಾಣ ಇಳಿಕೆಯಾಗಿದೆ ಖಾಸಗಿ ಶಾಲೆಗಳ ಪೈಪೋಟಿ ಜೊತೆಗೆ ಕೆಪಿಇಎಸ್ ಶಾಲೆಗಳ ಆರಂಭ ಹಾಗೂ ಸರ್ಕಾರಿ ಮಾಂಟೆಸರಿ ಆರಂಭಿಸುವ ಪ್ರಸ್ತಾಪದಿಂದ ಅಂಗನವಾಡಿ ಕೇಂದ್ರಗಳಿಗೆ ಕುತ್ತು ಬರುವಂತಹ ಆತಂಕ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಮಾನವೀಯ ಸರ್ಕಾರ ಈ ಕುರಿತು ಗಂಭೀರ ಚಿಂತನೆಯನ್ನ ನಡೆಸಿದೆ ಈಗಾಗಲೇ ಆದೇಶ ಹೊರಡಿಸಿದಂತೆ ಎರಡ್ ಸಾವಿರದ ಆರ್ನೂರು ಕರ್ನಾಟಕ ರಿಪಬ್ಲಿಕ್ ಶಾಲೆಗಳನ್ನ ತೆರೆದರೂ ಯಾವುದೇ ಕಾರಣಕ್ಕೂ ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ಸಹಾಯಕಿಯನ್ನ ಕೆಲಸದಿಂದ ತೆಗೆಯಬಾರದು ಅಂತ ತೀರ್ಮಾನ ಕೂಡ ಮಾಡಲಾಗಿದೆ ರಾಜ್ಯದಲ್ಲಿ ಖಾಸಗಿ ಶಾಲೆಗಳ ಹಾವಳಿ ಹೆಚ್ಚಾಗ್ತಾ ಇದ್ದು ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶಾತಿ ಕುಸಿತ ಇದೆ ಹೀಗಾಗಿ ಬಡ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ದೊರೆಯಲು ಅಂಗನವಾಡಿಗಳನ್ನ ಮೊಂಟೆಸ್ಸರಿ ಶಾಲೆಯಾಗಿ ಮೇಲ್ದರ್ಜೆಗೇರಿಸಲು ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನ ನೀಡಿದ್ದಾರೆ ಅಲ್ಲದೆ ಈ ಮಕ್ಕಳಿಗೆ ಸರ್ಕಾರದಿಂದ ಸಮವಸ್ತ್ರ ಶೂ ಶಾಲಾ ಬ್ಯಾಗ್ಗಳನ್ನ ನೀಡುವುದಾಗಿ ಸೂಚನೆಯನ್ನ ನೀಡಿದ್ದಾರೆ ರಾಜ್ಯದಲ್ಲಿ ಎರಡ್ ಸಾವಿರದ ಆರುನೂರು ಕರ್ನಾಟಕ ಪಬ್ಲಿಕ್ ಶಾಲೆ ಶುರು ಮಾಡಲು ಪ್ರಾಥಮಿಕ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿದೆ ಅವುಗಳಲ್ಲಿ ಎಲ್ಕೆಜಿ ಯುಕೆಜಿ ಶುರುವಾಗುತ್ತಿರುವುದರಿಂದ ಕೆಲಸ ಕಳೆದುಕೊಳ್ಳುವ ಭೀತಿಗೆ ಗುರಿಯಾಗಿರುವ ಅಂಗನವಾಡಿ ಕಾರ್ಯಕರ್ತೆಯರು ಕಳೆದ ಒಂದು ವಾರದಿಂದ ಕೆಪಿಎಸ್ ಶಾಲೆಗಳ ಆರಂಭವನ್ನ ವಿರೋಧಿಸಿ ಧರಣಿಯನ್ನ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಯೊಂದಿಗೆ ಸಭೆಯ ಬಳಿಕ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎರಡ್ ಸಾವಿರದ ಆರ್ನೂರು ಕೆಪಿಎಸ್ ಶಾಲೆ ತೆರೆಯುವುದು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರ್ನೂರು ಪ್ರತ್ಯೇಕ ಕೆಪಿಎಸ್ ಶಾಲೆಗಳನ್ನು ಮಾಡಲು ಆದೇಶ ಆಗಿದೆ ಅವುಗಳಲ್ಲಿ ಎಲ್ಕೆಜಿ ಯುಕೆಜಿಯಿಂದ ವರೆಗೆ ಶಿಕ್ಷಣ ದೊರೆಯಲಿದೆ ಹೀಗಾಗಿ ಅಂಗನವಾಡಿ ಸಹಾಯಕರು ಕೆಲಸವನ್ನು ಕಳೆದುಕೊಳ್ಳುವ ಭೀತಿಯಿಂದ ಪ್ರತಿಭಟನೆಯನ್ನು ಇದ್ರು ಈ ಬಗ್ಗೆ ಮುಖ್ಯಮಂತ್ರಿಯೊಂದಿಗೆ ಚರ್ಚೆಯನ್ನು ನಡೆಸಲಾಗಿದೆ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲು ತಜ್ಞರ ನೇಮಕಕ್ಕೆ ಸೂಚಿಸಿದರು ಸಿದ್ದು ಅಲ್ಲಿಯವರೆಗೂ ಪ್ರಸ್ತುತ ಆದೇಶವಾಗಿರುವ ಕೆಪಿಎಸ್ ಶಾಲೆಗಳ ಹೊರತಾಗಿ ಯಾವುದೇ ಹೊಸ ಕೆಪಿಎಸ್ ಶಾಲೆಗಳನ್ನು ಆರಂಭ ಮಾಡಬಾರದು ಅಂತ ಸ್ಪಷ್ಟಪಡಿಸಿದ್ದಾರೆ